ಡಿಸಿಬಿ ಅಧಿಕಾರಿಗಳ ತಂಡ ನಟಿ ಸಂಜನಾಳ ಅಪಾರ್ಟ್ಮೆಂಟ್ನ ಮೇಲೆ ರೇಡ್ ಮಾಡಿದೆ. ಕೋರಮಂಗಲ ಮತ್ತು ಇಂದಿರಾನಗರ ರಸ್ತೆಯಲ್ಲಿರುವ ಸಾಯಿ ತೇಜ ಅಪಾರ್ಟ್ಮೆಂಟ್ನಲ್ಲಿ ಸಂಜನಾಳ ಐಷಾರಾಮಿ ಫ್ಲಾಟ್ ಇದೆ. ಸಿಸಿಬಿಯ ಖಡಕ್ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಪುನೀತ್, ಅಂಜುಮಾಲ ನಾಯಕ್ ಹಾಗೂ ಪೂರ್ಣಿಮಾ ಇಂದು ಬೆಳ್ಳಂಬೆಳಗ್ಗೆಯೇ ಅಲ್ಲಿಗೆ ತೆರಳಿ ಈ ದಾಳಿಯನ್ನು ನಡೆಸಿದ್ದಾರೆ. ಮೇಲ್ಕಂಡ ಅಧಿಕಾರಿಗಳು ಆ ಫ್ಲಾಟ್ಗೆ ನುಗ್ಗಿದಾಗ ಸಂಜನಾ ಇನ್ನೂ ಮಲಗಿದ್ದಳಂತೆ. ಅವಳ ತಾಯಿಗೆ ಸರ್ಚ್ ವಾರೆಂಟ್ ತೋರಿಸಿ ಹುಡುಕಾಟ ಆರಂಭಿಸಿದ್ದಾಗ ಸಂಜನಾಗೆ ವಿಷಯ ತಿಳಿದು ಲಘು ಬಗೆಯಿಂದ ಎದ್ದು ಓಡಿ ಬಂದು ಅರ್ಚಾಡ ತೊಡಗಿದಳಂತೆ. ಯಾರ್ರಿ ನೀವೆಲ್ಲ, ಒಂದು ನೋಟಿಸ್ ಕೂಡ ನೀಡದೆ ದಿಢೀರ್ ಮನೆಗೆ ನುಗ್ಗಿದ್ದೀರಿ ಅಂತೆಲ್ಲ ಕೇಳಿದಳಂತೆ. ಪೊಲೀಸ್ ಅಧಿಕಾರಿಗಳು ಅವಳ ಮಾತಿಗೆ ಸೊಪ್ಪು ಹಾಕದೆ ತಮ್ಮ ಪಾಡಿಗೆ ತಾವು ಹುಡುಕಾಟದಲ್ಲಿ ನಿರತರಾಗಿದ್ದರಂತೆ. ಆದರೆ ಆ ಫ್ಲಾಟ್ನಲ್ಲಿ ಮಾದಕ ದ್ರವ್ಯ ಸಿಕ್ಕಿಲ್ಲ ಎನ್ನಲಾಗಿದೆ. ಬಹುಶಃ ರಾಗಿಣಿಯ ಮನೆಯ ಮೇಲೆ ರೇಡ್ ಆದಾಗಲೇ ಇತ್ತ ಸಂಜನಾ ಹುಷಾರಾಗಿ ಬಿಟ್ಟಿದ್ದಾಳೆ ಅನಿಸುತ್ತೆ. ಇರಲಿ, ಈಗ ಸಿಸಿಬಿ ಪೊಲೀಸರು ಈ ಸಂಜನಾಳ ಮೊಬೈಲ್, ಪರ್ಸ್ ಇತ್ಯಾದಿ ಪರಿಕರಗಳನ್ನು ಸೀಸ್ ಮಾಡಿದ್ದಾರೆ. ಅಲ್ಲದೆ ಅವಳನ್ನು ವಿಚಾರಣೆಗಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೋಟಿಸ್ ಇಲ್ಲ, ಅರೆಸ್ಟ್ ವಾರೆಂಟ್ ಇಲ್ಲ, ನನ್ನ ಮನೆಯಲ್ಲೂ ನಿಮಗೆ ಏನೂ ಸಿಕ್ಕಿಲ್ಲ, ಅಂಥದ್ರಲ್ಲಿ ನಾನ್ಯಾಕ್ರಿ ನಿಮ್ಮ ಜೊತೆ ಬರಬೇಕು, ನಾನ್ ಬರಲ್ಲ ಎಂದು ಗಲಾಟೆ ಮಾಡಿದ್ದಳಂತೆ ಸಂಜನಾಗಲ್ ರಾಣಿ. ಆಗ ಯಾವುದೋ ಅಸ್ತ್ರ ಪ್ರಯೋಗಿಸಿ ಅವಳನ್ನು ತಣ್ಣಗಾಗಿಸಿರುವ ಸಿಸಿಬಿ ಅಧಿಕಾರಿಗಳು ಅವಳನ್ನು ತಮ್ಮ ಜೀಪ್ಗೆ ಹಾಕಿಕೊಂಡು ಸಿಸಿಬಿ ಕಚೇರಿಯತ್ತ ಧಾವಿಸಿದ್ದಾರೆ. ಸಿಸಿಬಿ ಪೊಲೀಸರು ಸಂಜನಾಳ ಮನೆಯ ಬಳಿ ಹೋಗಿದ್ದಾಗ ನೆರೆಹೊರೆಯ ನಿವಾಸಿಗಳು ಕೆಲವು ದೂರುಗಳನ್ನು ಹೇಳಿಕೊಂಡಿದ್ದಾರೆ. ಈಕೆ ಫ್ಲಾಟ್ನಲ್ಲಿ ರಾತ್ರಿಯಲ್ಲೂ ಪಾರ್ಟಿ ನಡೆಯುತ್ತಿರುತ್ತದೆ. ಮೊನ್ನೆ ಟಿವಿಗಳಲ್ಲಿ ತೋರಿಸ್ತಿದ್ದಾರಲ್ಲ ರಾಹುಲ್ ಅಂತ, ಅವನು ಮತ್ತಿತರೆ ಗಂಡಸರು ಇಲ್ಲಿಗೆ ಬರ್ತಿರ್ತಾರೆ, ಭಾರಿ ಸೌಂಡ್ ಹಾಕೊಂಡು ಪಾರ್ಟಿ ಮಾಡ್ತಾರೆ, ಕೇಳಿದರೆ ಹೊಡೆಯಲು ಬರ್ತಾರೆ. ಆ ರಾಹುಲ್ ಈ ಹಿಂದೆ ವಕೀಲರೊಬ್ಬರಿಗೆ ಹೊಡೆದು ಬಿಟ್ಟಿದ್ದ. ಈ ಸಂಜನಗಲ್ ರಾಣಿ ಮರಳು ಜಲ್ಲಿ ಹಾಕುವ ಹುಡುಗನೊಬ್ಬನಿಗೆ ಕಪಾಲಕ್ಕೆ ಹೊಡೆದಿದ್ಲು ಸರ್ ಅಂತೆಲ್ಲ ಅಲವತ್ತುಕೊಂಡಿದ್ದಾರಂತೆ. ಈ ಜನ ಈ ರೀತಿ ಬಾಯಿ ಮಾತಲ್ಲಿ ಹೇಳುವ ಬದಲು ಸೀದಾ ಹತ್ತಿರದ ಪೊಲೀಸ್ ಠಾಣೆಗೆ ತೆರಳಿ ದೂರು ಬರೆದುಕೊಟ್ಟಿದ್ರೆ ಸಾಕಿತ್ತಲ್ವೇ? ಈ ಜನಾನೂ ಸರಿಯಿಲ್ಲ ಬಿಡ್ರಿ. ಅದಿರಲಿ, ನಿನ್ನೆಯಷ್ಟೇ ಈ ಸಂಜನಗಲ್ ರಾಣಿ ಪ್ರಶಾಂತ್ ಸಂಬರಿಗಿ ಎಂಬಾತನ ವಿರುದ್ಧ ಕೆಂಡಕಾರಿದ್ದಳು. ಅವನು ಹಂದಿ ಬ್ರೋಕರ್, ಅವನಿಗೆ ಒಳ್ಳೆಯದಾಗಲ್ಲ, ನಾನು ಸತ್ತರೂ ಸರಿಯೇ ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತೆಲ್ಲ ಲೈವ್ ಆಗಿ ಅತ್ತಿದ್ದಳು. ಯಾಕೆ? ಇವೆಂಟ್ ಮ್ಯಾನೇಜ್ಮೆಂಟ್ನ ಸಂಬರಿಗಿಗೂ ಇವಳಿಗೂ ಎಂಥ ದ್ವೇಷ? ಸಿಸಿಬಿ ಅಧಿಕಾರಿಗಳು ಬಾಯಿ ಬಿಡಿಸ್ತಾರೆ, ತಡೀರಿ.